ಸೊ ಹಾಯ್ ಸ್ಟೂಡೆಂಟ್ಸ್ ತುಂಬ ಜನಕ್ಕೆ ಡೌಟ್ಸ್ ಇದೆ ಲೈಕ್ ಸೈನ್ಸ್ ಹೇಗೆ ಓದ್ಕೊಳ್ಬೇಕು ತ್ರೀ ಡೇಸ್ನ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಸೊ ನೀವು ಹೇಗೆ ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು ಸೊ ನೀವೊಂದು ವೇಳೆ ಕೆಮಿಸ್ಟ್ರಿನಲ್ಲಿ ವೀಕ್ ಇದ್ದರೆ ಕೆಮಿಸ್ಟ್ರಿ ಪಾರ್ಟ್ ಕಷ್ಟ ಅಂದರೆ ಫಸ್ಟ್ ಕೆಮಿಸ್ಟ್ರಿ ಫೋಕಸ್ ಮಾಡಿ ಬಯಾಲಜಿ ಕಷ್ಟ ಆದರೆ ಬಯಾಲಜಿ ಫೋಕಸ್ ಮಾಡಿ ರಾದರ್ ಫಿಸಿಕ್ಸ್ ಕಷ್ಟ ಆದರೆ ಫಿಸಿಕ್ಸ್ಗೆ ಫೋಕಸ್ ಮಾಡಿ ಬಟ್ ತ್ರೀ ಡೇಸನ್ನು ಕೂಡ ಕಂಪ್ಲೀಟಾಗಿ ಯೂಸ್ ಮಾಡಿಕೊಳ್ಳಿ ಸೆಕೆಂಡ್ ಡೌಟ್ ತುಂಬ ಜನ ಕೇಳ್ತಾ ಇದ್ದಿದ್ದು ಮ್ಯಾಮ್ ಸ್ಕೋರಿಂಗ್ ಪ್ಯಾಕೇಜನ್ನು ಕಂಪ್ಲೀಟಾಗಿ ಓದ್ಕೊಂಡ್ರೆ ಸಾಕಾ ಏಯ್ಟಿ ಏಯ್ಟಿ ಬರುತ್ತಾ ಅಂತ ಕೇಳ್ತಿದ್ದೀರಾ ಸೊ ನಾನು ಈ ಸ್ಕೋರಿಂಗ್ ಪ್ಯಾಕೇಜನ್ನು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಟ್ವೆಂಟಿ ಫೋರ್ ಡೇಸ್ ಪ್ಲಾನ್ ಅಂತ ಒಂದು ವಿಡಿಯೋನ ಪೋಸ್ಟ್ ಮಾಡಿದೆ ಅಂದರೆ ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳುವಂಥ ಎಲ್ಲ ಕಾನ್ಸೆಪ್ಟನ್ನು ಅಂದರೆ ಎಲ್ಲ ಲೆಸನ್ ವೈಸ್ ಕಾನ್ಸೆಪ್ಟ್ಸನ್ನು ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ಒನ್ನೊಂದು ಕಾನ್ಸೆಪ್ಟಲ್ಲೂ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅಂತ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಸ್ಕೋರಿಂಗ್ ಪ್ಯಾಕೇಜನ್ನು ಓದಿದ್ರೆ ಸಾಕು ನಿಮಗೆ ಡೆಫಿನೆಟ್ಲಿ ಸೆವೆಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ಬರುತ್ತೆ ಓಕೆ ಫಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ ಕಾನ್ಸೆಪ್ಟ್ ಕ್ಲಾರಿಟಿ ಜೊತೆಗೆ ನಾನು ಪೋಸ್ಟ್ ಮಾಡಿರುವಂಥ ಸ್ಕೋರಿಂಗ್ ಪ್ಯಾಕೇಜ್ ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಸೆವೆಂಟಿ ಫೈವ್ ಮೈ ಮಾರ್ಕ್ಸ್ ಬರುತ್ತೆ ಯಾಕೆ ಅಂದರೆ ಅದೇ ಕಾನ್ಸೆಪ್ಟನ್ನ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ರು ಕೂಡ ನಿಮಗೆ ಬರೆಯುವಂಥ ಎಬಿಲಿಟಿ ಇರಬೇಕು ಸೇಮ್ ಆನ್ಸರ್ ಇರುತ್ತೆ ಬಟ್ ನಿಮಗೆ ಬರೆಯುವಂಥ ಎಬಿಲಿಟಿ ಇರಬೇಕು ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಪೋಸ್ಟ್ ಮಾಡ್ತಾ ಇದ್ದೀನಿ ಈ ಪಾಸಿಂಗ್ ಪ್ಯಾಕೇಜಲ್ಲಿ ಥರ್ಟಿ ಫೈವ್ ಟು ಫಾರ್ಟಿ ಮಾರ್ಕ್ಸ್ಗೆ ಸ್ಕೋರ್ ಮಾಡೋಕ್ಕೆ ಈಸಿ ಆಯ್ತಾ ಸೊ ಈ ಪಾಸಿಂಗ್ ಪ್ಯಾಕೇಜನ್ನ ಓದ್ಕೊಳ್ಳೋರು ಈಗ ಕಾನ್ಸೆಪ್ಟ್ ಕ್ಲಾರಿಟಿನ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಕಷ್ಟ ಆಗ್ಬಹುದು ಸೊ ಅಂಥ ಸ್ಟೂಡೆಂಟ್ಸು ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಡಯಾಗ್ರಾಮ್ಸ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಏನಿದೆ ಇಷ್ಟನ್ನೇ ಓದ್ಕೊಂಡ್ರೆ ಸಾಕು ಥರ್ಟಿ ಫೈವ್ ಟು ಫಾರ್ಟಿ ಮಾರ್ಕ್ಸ್ ಡೆಫಿನೆಟ್ಲಿ ಬರುತ್ತೆ ಓಕೆ ಸೊ ಇದಿಷ್ಟು ನಿಮಗೆ ಕೊಡ್ತಾ ಇರುವಂಥ ಒಂದು ಕ್ಲಾರಿಟಿ ಸೊ ಯಾರು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಾನು ಏಯ್ಟಿಗೆ ಏಯ್ಟಿ ಪ್ರಿಪೇರ್ ಆಗಬೇಕು ಅಂದರೆ ಏಯ್ಟಿಗೆ ಏಯ್ಟಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಫಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿಯಲ್ಲಿ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಜಾಸ್ತಿ ಕಾಮೆಂಟ್ಸ್ ಯಾವ ಒಂದು ಕಾನ್ಸೆಪ್ಟ್ಗೆ ಬರುತ್ತೆ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿನಲ್ಲಿ ಎಸ್ಪೆಷಲಿ ಸೊ ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಿಸಿಕ್ಸ್ ರಿಲೇಟೆಡ್ ಆಗಿ ಆಲ್ರೆಡಿ ಒನ್ ಶಾರ್ಟ್ ವೀಡಿಯೋಸ್ ಎಕ್ಸ್ಪ್ಲೇ ಅಂದರೆ ಪೋಸ್ಟ್ ಮಾಡಿದ್ದೀವಿ ಆ್ಯಂಡ್ ಲೆಸನ್ ವೈಸ್ ವೀಡಿಯೋಸ್ ಕೂಡ ಪೋಸ್ಟ್ ಮಾಡಿದ್ದೀವಿ ಫಿಸಿಕ್ಸ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಚಾನಲ್ನಲ್ಲಿ ವೀಡಿಯೋ ಸೆಕ್ಷನ್ಗೆ ಹೋಗಿ ಫಿಸಿಕ್ಸ್ ರಿಲೇಟೆಡ್ ವಿಡಿಯೋಸ್ ಇದೆ ಚೆಕ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ದೀಪಾಮ್ಯಾಮು ಅದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ದೆನ್ ಓನ್ಲಿ ಯು ಸಾಲ್ವ್ ದ ಕ್ವೆಶನ್ಸ್ ಸೊ ಓಕೆ ಇದು ನಿಮಗೆ ಓವರ್ ಆಲ್ ಗೈಡೆನ್ಸ್ ಸೊ ಇನ್ನೂ ನಿಮಗೆ ಟೈಮ್ ಇದೆ ಇನ್ನೂ ಟೂ ಆ್ಯಂಡ್ ಹಾಫ್ ಡೇಸ್ ಟೈಮ್ ಇದೆ ಓಕೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆ್ಯಂಡ್ ಟುಡೇ ಹಾಫ್ ಡೇ ಇನ್ನೂ ಟೂ ಆ್ಯಂಡ್ ಹಾಫ್ ಡೇಸ್ ಟೈಮ್ ಇರೋದ್ರಿಂದ ಮ್ಯಾಕ್ಸಿಮಮ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನಾನು ಮ್ಯಾರಥಾನ್ ಸೀರೀಸಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಅಂದರೆ ಸೊ ವೀಡಿಯೋಸ್ನ ಚೆಕ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಸ್ಕೋರಿಂಗ್ ಪ್ಯಾಕೇಜ್ ನಿಮಗೆ ಸೆವೆಂಟಿ ಫೈವ್ ಪ್ಲಸ್ ತಗೊಳ್ಬೇಕು ಅನ್ನೋಂಥ ಆಸಕ್ತಿ ಇರೋರು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಪಾಸ್ ಆದರೆ ಸಾಕು ನಾನು ಪಾಸಿಂಗ್ಗೆ ಅಷ್ಟೇ ನಾನು ಪ್ರಿಪೇರ್ ಆಗ್ತೀನಿ ಅಂತಂದರೆ ಪಾಸಿಂಗ್ ಪ್ಯಾಕೇಜಸನ್ನು ಅಲಾಂಗ್ ವಿತ್ ದ ಡಯ್ರಾಮ್ನ ನೀವು ಪ್ರಿಪೇರ್ ಆದರೆ ಸಾಕಾಗುತ್ತೆ ನಿಮಗೆ ತರ್ಟಿ ಫೈವ್ ಟು ಫಾರ್ಟಿ ಮಾರ್ಕ್ಸ್ ಡೆಫಿನೆಟ್ಲಿ ಬರುತ್ತೆ ಹೋಪ್ ನಿಮ್ಗೇನು ಡೌಟ್ ಇಲ್ಲ ಅನ್ಕೋತೀನಿ ನಿಮ್ಮ ಡೌಟ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ